ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಹೊಟ್ಟೆ ತುಂಬ್ತಪ್ಪ. ಎಷ್ಟು ದಿವಸ ಆಯ್ತಪ್ಪ ಇಂಥ ಭರ್ಜರಿ ಊಟ ಮಾಡಿ ಹೊಟ್ಟೆ ತುಂಬ ತಿಂದುಬಿಟ್ಟೆ ಅಲ್ಲ ಕಣೋ ಸೂರ್ಯ. ಇಂಥ ಮೃಷ್ಟಾನ್ನ ಭೋಜನಾನ ವಾರಕ್ಕೆ ಎರಡೇ ದಿವಸ ತಿನ್ಬೇಕು ಅಂತ ಕಂಡೀಷನ್ ಹಾಕ್ಬಿಟ್ಟಿಯಲ್ಲ, ಮಿಕ್ಕಿದ ಐದು ದಿವಸನೋ ಇದ್ರ ನೆನಪಲ್ಲೇ ನಾನು ಉಳಿಬೇಕಾ? ಕಾದು ತಿಂದ್ರೆ ರುಚಿ ಹೆಚ್ಚಾಗತ್ತಂತೆ. ತಾತ, ತುಂಬಾ ದಿವಸದಿಂದ ಒಂದು ವಿಚಾರ ಕೇಳಬೇಕಿತ್ತು, ಆದರೆ ಅದಕ್ಕೆ ಸರಿಯಾದ ಸಮಯ ಕೂಡ ಬಂದಿರಲಿಲ್ಲ. ಈಗ ಕೇಳ. ಏನು ಕೇಳಪ್ಪ? ತಾತ, ಒಬ್ಬ ಮನುಷ್ಯ ಯಾವ ಹೊತ್ತಲ್ಲಿ ಬೇಕಾದರೂ ಸುಳ್ಳು ಹೇಳಬಹುದು, ಆದರೆ ಹೊಟ್ಟೆ ತುಂಬಿದಾಗ ಮಾತ್ರ ಸುಳ್ಳು ಹೇಳಲ್ವಂತೆ. ನಿಜನಾ ತಾತ? ಹಾಗೇನಿಲ್ಲ, ಸುಳ್ಳು ಸರಾಗವಾಗಿ ಬರುತ್ತೆ, ಆದರೆ ಯಾವಾಗಲೂ ಅದನ್ನು ನೆನ್ಪಿಟ್ಕೋಬೇಕಾಗತ್ತೆ. ಸತ್ಯನ ನೆನ್ಪಿಟ್ಕೋಬೇಕು ಅಂತ ಏನೂ ಇಲ್ಲ, ಅದು ಹೊಟ್ಟೆ ತುಂಬಿರಲಿ ತುಂಬದೇ ಇರಲಿ ನಿರಂತರವಾಗಿ ನಾಲ್ಗೆ ಮೇಲೇ ಇರುತ್ತೆ. ನಾನು ನಿನ್ನ ಹತ್ರ ಒಂದು ಸತ್ಯ ಕೇಳಬೇಕು ಅಂತ ಇದ್ದೀನಿ. ಇದೇನು ಹೀಗೆ ಕೇಳ್ತಾ ಇದೆಯಾ? ನಮ್ದು ಎಂಥ ವಂಶ ಯಾವಾಗಲೂ ಸತ್ಯದ ಹಾದಿಯಲ್ಲೇ ನಡೆಯೋದು? ಸೂರ್ಯವಂಶಸ್ಥರು ನಾವು. ನನ್ನ ಹೆಸರಲ್ಲೇ ಸತ್ಯ ಇದೆ, ನನ್ನ ಬಾಯಲ್ಲಿ ಯಾಕೋ ಸುಳ್ಳು ಬರುತ್ತೆ? ನನಗೆ ಗೊತ್ತು ತಾತ, ಸುಮ್ಮನೆ ಹಾಗೆ ಕೇಳಿದೆ. ಖುಷಿಯಾದ ಸಮಯದಲ್ಲಿ ಖುಷಿಯಾದ ವಿಚಾರನ್ನೇ ಮಾತಾಡಬೇಕು, ಆದರೆ ನೀನು ಪೀಠಿಕೆ ಹಾಕೋದು ನೋಡಿದ್ರೆ ಏನೋ ಗಂಭೀರವಾದ ವಿಚಾರನೇ ಇರಬೇಕು. ಹಾಗೇನಿಲ್ಲ ತಾತ, ನನಗೊಂದು ಅನುಮಾನ ಇತ್ತು, ಅದನ್ನು ಬಗೆಹರಿಸ್ಕೋಬೇಕಿತ್ತು ಅಷ್ಟೇ. ಸರಿ, ಅದೇನು ಕೇಳು. ನಾನಿಲ್ಲಿ ಬರೋದಕ್ಕೂ ಮುಂಚೆ ರಾಜೇಶ್ ಅನ್ನೋ ಹುಡುಗ ಕೆಲಸಕ್ಕಿದ್ದಂತೆ, ಟ್ರ್ಯಾಕ್ಟರ್ ಓಡಿಸ್ತಾ ಇದ್ದ ಅಂತ ಊರ್ ಜನ ಹೇಳ್ತಾ ಇದ್ರು. ರಾಜೇಶ್ ಅನ್ನ ಹೌದು ಹೌದು, ಇಲ್ಲೇ ಟ್ರ್ಯಾಕ್ಟರ್ ಓಡಿಸ್ಕೊಂಡಿದ್ದ, ಇಲ್ಲೇ ಪಕ್ಕದೂರು ಮೈಲಾಪುರದಿಂದ ಬಂದಿದ್ದವನು, ಬಡತನ ಕಷ್ಟ ಅಂತ ಹೇಳಿ ಕೆಲಸ ಕೇಳ್ಕೊಂಡು ಬಂದಿದ್ದ. ನಾನಿದು ಹೆಣ್ಮಕ್ಳಿರೋ ಜಾಗ, ಸ್ವಲ್ಪ ನಯ ನಾಜುಕ್ನಿಂದ ನಡ್ಕೋಬೇಕು, ನಿನ್ನ ಕೆಲಸ ಎಷ್ಟಿದೆಯೋ ಅಷ್ಟನ್ನು ನೋಡಿಕೊಂಡು ಬೇರೆಯವರ ವಿಷಯದಲ್ಲಿ ತಲೆ ಹಾಕಬಾರ್ದು ಅಂತ ಹೇಳಿ ಕೆಲಸ ಕೊಟ್ಟಿದ್ದೆ. ಒಳ್ಳೆ ಹುಡುಗ, ಅಚ್ಚುಕಟ್ಟಾಗಿ ಕೆಲಸ ಮಾಡ್ಕೊಂಡಿದ್ದ. ಅದು ಸರಿ, ಇದಕ್ಕಿದ್ದಾಗೆ ಅವನ ಬಗ್ಗೆ ಯಾಕೆ ಕೇಳ್ತಾ ಇದೆಯಾ? ಈಗ ಆ ರಾಜೇಶ್ ಎಲ್ಲಿದ್ದಾನೆ ಅಂತ ನಿನಗೆ ಗೊತ್ತಾ ತಾತ? ಯಾಕೆ ತಾತ ಸುಮ್ಮನಾಗ್ಬಿಟ್ಟೆ? ಈಗ ಅವನು ಎಲ್ಲಿದ್ದಾನೆ, ಏನು ಮಾಡ್ಕೊಂಡಿದ್ದಾನೆ, ಅವನ ವಿಚಾರ ಏನಾದರೂ ನಿನಗೆ ಗೊತ್ತಾ? ಅವನು ಈ ಊರನ್ನೇ ಬಿಟ್ಟು ಹೋಗ್ಬಿಟ್ಟ. ತಾತ, ಸುಮ್ಮನೆ ತಿಳ್ಕೊಳಕ್ಕೆ ಕೇಳ್ತಾ ಇದ್ದೀನಿ, ಅವನು ಯಾಕೆ ಊರು ಬಿಟ್ಟು ಹೋದ? ಅದಕ್ಕೆ ಕಾರಣ ನಿನ್ನ ತಂಗಿ ಪದ್ಮಿನಿ ಕಣಪ್ಪ.
ನೀನ? ಅವಳೇನ್ ಮಾಡಿದ್ಲು? ಅದೊಂದು ದೊಡ್ಡ ಕಥೆನಪ್ಪ. ಪದ್ಮಿನಿ ಹತ್ರ ಕೆಟ್ಟದಾಗ ನಡ್ಕೋತಾ ಇದ್ದೇನೆ ಅಂತ ಪಂಚಾಯತಿನ ಸೇರಿಸಿ ಆ ಹುಡುಗನ ಬಗ್ಗೆ ಅವಳು ದೂರು ಕೊಟ್ಟಿದ್ಲು. ಇವ್ ನನ್ನ ಜೊತೆ ತುಂಬಾ ಕೆಟ್ಟದಾಗ ನಡ್ಕೊಂಡ. ಮೊನ್ನೆ ನನ್ನ ಸ್ನಾನ ಮಾಡುವಾಗ ಬಟ್ಟೆ ಕತ್ಕೊಂಡು ಹೋಗ್ಬಿಟ್ಟ. ಮನೆ ಮಗಳ ಹತ್ರನೇ ಕೆಟ್ಟದಾಗ ನಡ್ಕೊಂಡ ಅಂತ ಹೇಳಿ ಅವನನ್ನ ಕೆಲಸದಿಂದ ಬಿಡಿಸಿ ಊರಿಂದನೇ ಬಹಿಷ್ಕಾರ ಹಾಕಿಸ್ಬಿಟ್ಟೆ. ಬಹಿಷ್ಕಾರ ಹಾಕಿದ್ರೆ ಪರವಾಗಿಲ್ಲ ತಾತ, ನೀನು ಗೂಂಡಾಗಳನ್ನ ಬಿಟ್ಟು ಅವನನ್ನ ಹೊಡೆಸ್ತೆ ಅಲ್ವಾ? ಸೂರ್ಯ, ಯಾರ ಹತ್ರ ಏನ್ ಮಾತಾಡ್ತಾ ಇದ್ದೀನಿ ಅಂತ ಪ್ರಜ್ಞೆ ಇದೆಯಾ ನಿನಗೆ? ನಾವು ಸೂರ್ಯವಂಶದವರು, ಏನೇ ಸಮಸ್ಯೆ ಬಂದ್ರು ನೇರ ನೇರ ಮಾತಾಡ್ತೀವಿ, ನೇರ ನೇರ ಗುದ್ದಾಡ್ತೀವಿ. ಈ ರೀತಿ ಗೂಂಡಗಳನ್ನ ಕಲಿಸೋ ಸಂಸ್ಕೃತಿ ನಮ್ದಲ್ಲ. ಕೋಪ ಮಾಡ್ಕೋಬೇಡ ತಾತ, ಇದು ನಾನ್ ಹೇಳಿರೋ ಮಾತಲ್ಲ, ಊರ್ ಜನ ಆಡಿದ್ದನ್ನ ನಾನ್ ಕೇಳಿಸ್ಕೊಂಡೆ ಅಷ್ಟೆ. ಕೆಲ್ಸ ಇಲ್ದೇ ಇರೋರು ಸಾವಿರ ಮಾತಾಡ್ತಾರೆ ಸೂರ್ಯ. ನಾವೊಬ್ಬರನ್ನ ದ್ವೇಷ ಮಾಡಿದ್ರು, ಪ್ರೀತಿ ಮಾಡಿದ್ರು, ಮುಖಕ್ಕೆ ಮುಖ ಕೊಟ್ಟು ಎದುರುಗಡೆ ಹೇಳ್ತೀವಿ ಹೊರತು ಬೆನ್ ಹಿಂದೆ ನಿಂತ್ಕೊಂಡು ಚೂರಿ ಹಾಕಲ್ಲ. ಯಾರೋ ಕೆಲ್ಸಕ್ಕೆ ಬಾರ್ದವ್ರು ಹೇಳಿದ್ದನ್ನ ನೀನ್ ನಂಬ್ಕೊಂಡ್ಬಿಡ್ತೀಯಲ್ಲ? ನಾನು ಯಾವುದೂ ನಂಬ್ತಾ ಇಲ್ಲ ತಾತ. ನಾನು ಮೊದಲೇ ಹೇಳಿದ್ನಲ್ಲ, ನನಗೊಂದು ಅನುಮಾನ ಇದೆ, ಅದನ್ನು ಬಗೆಹರಿಸ್ಕೋಬೇಕು ಅಂತ. ಹಾಗಾಗಿ ನನ್ನ ಕಿವಿಗೆ ಬಿದ್ದಿದ್ದನ್ನು ನಾನು ನಿನ್ನ ಹತ್ರ ಕೇಳಿದೆ ಅಷ್ಟೆ. ನಿಜ ಹೇಳು ತಾತ, ಆ ರಾಜೇಶ್ ಪದ್ಮಿನಿ ಹತ್ರ ಕೆಟ್ಟದಾಗಿ ನಡ್ಕೊಂಡಿದ್ನ? ಹಾಗಂತ ಪದ್ಮಿನಿ ಹೇಳಿದ್ದನ್ನ ನಾನ್ ನಂಬಿದೆಪ್ಪ, ಆದರೆ ಅಸಲಿ ವಿಚಾರನೆ ಬೇರೆ ಇತ್ತು. ತಾತ ದಯವಿಟ್ಟು ನನ್ನ ಕ್ಷಮಿಸಿ, ನನ್ನಿಂದ ತಪ್ಪಾಗಿದೆ. ಪದ್ಮಿನಿ ಹೇಳಮ್ಮ ಹೇಳು.